ಚಿಕ್ಕೋಡಿ ನಗರದ ಜಾರಿಗಲ್ಲಿಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿರುವ ಕಾರಣ ಜಾರಿಗಲ್ಲಿಯ ವಿವಿಧ ರಸ್ತೆಗಳನ್ನು ಬಂದ್ ಮಾಡುವ ಮೂಲಕ ಶೀಲ್ ಡೌನ್ ಮಾಡಲಾಗಿದೆ. ಚಿಕ್ಕೋಡಿ ತಾಲೂಕಿಗೆ ರವಿವಾರ ಕರಾಳ ದಿನವಾಯಿತು. ಚಿಕ್ಕೋಡಿ ತಾಲೂಕಿನಲ್ಲಿ ಕಳೆದ ಎರಡು ತಿಂಗಳಿನಿಂದ ಒಂದು ಕೇಸ್ ಪತ್ತೆಯಾಗಿರಲಿಲ್ಲ. ಆದರೆ ರವಿವಾರ ಸಂಜೆ ಹೆಲ್ತ್ ಬುಲೆಟಿನ್ ವರದಿ ಹೊರಬರುತ್ತಿದ್ದಂತೆಯೇ ಚಿಕ್ಕೋಡಿ ತಾಲೂಕಿನಲ್ಲಿ ಐದು ಜನರಿಗೆ ಸೋಂಕು ಪತ್ತೆಯಾಗಿರುವ ಕುರಿತು ವರದಿ ಬಂದಿತ್ತು. ಇದರಿಂದ ಸಹಜ ಸ್ಥಿತಿಯಲ್ಲಿದ್ದ ಚಿಕ್ಕೋಡಿ ನಗರ ಒಮ್ಮಿಂದೊಮ್ಮೆ ಸ್ತಬ್ಧವಾಯಿತು. ಬೆಚ್ಚಿ ಬೀಳಿಸಿದ ನನದಿವಾಡಿ ಸೋಂಕಿತರ ಟ್ರಾವೆಲ್ ಹಿಸ್ಟರಿ. ದೆಹಲಿಯಿಂದ ಬಂದು 14 ದಿನಗಳ ಕಾಲ ಕ್ವಾರಂಟೈನ್ ಅವಧಿ ಮುಗಿಸಿ ಬಂದ ನಂತರ ಪಾಸಿಟಿವ್ ವರದಿ ಬಂದಿರುವ ಚಿಕ್ಕೋಡಿ ತಾಲೂಕಿನ ನನದಿವಾಡಿ ಗ್ರಾಮದ ಇಬ್ಬರ ಸಹೋದರರ ಟ್ರಾವೆಲ್ ಹಿಸ್ಟರಿ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಶುಕ್ರವಾರ ಸಂಜೆ ಕ್ವಾರಂಟೈನ್ನಿಂದ ಹೊರಬಂದು ನೇರವಾಗಿ ಮನೆಗೆ ಹೋಗಿ ಶನಿವಾರ ಸಂಜೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ. ರವಿವಾರ ಮುಂಜಾನೆ ಎದ್ದು ತಕ್ಷಣ ಕಟಿಂಗ್ ಮಾಡಿಸಿಕೊಂಡು ಹೋಗಿದ್ದು ಆ ಕ್ಷೌರಿಕ 100ಕ್ಕೂ ಹೆಚ್ಚು ಜನರ ಕಟಿಂಗ್ ಮಾಡಿರುವ ಸುದ್ದಿ ಬೆಳಕಿಗೆ ಬಂದಿದೆ. ಪಾಸಿಟಿವ್ ಬಂದಿದ್ದ ಇಬ್ಬರ ಸಹೋದರರ ಮನೆಯಲ್ಲಿ 25ಕ್ಕೂ ಹೆಚ್ಚಿನ ಜನರು ಇದ್ದು ಅವರದ್ದೇ ಆದ ಕಿರಾಣಿ ಅಂಗಡಿ ಹಾಗೂ ಹಾಲಿನ ಡೇರಿ ಇದೆ. ತನ್ನ ಸ್ನೇಹಿತರೊಂದಿಗೆ ಬಾವಿಗೆ ಸ್ನಾನ ಮಾಡಲು ಹೋಗಿದ್ದರು ಎನ್ನಲಾಗುತ್ತಿದೆ. ತಾಲೂಕು ಆಡಳಿತ ಗ್ರಾಮದಲ್ಲಿ ಬೀಡು ಬಿಟ್ಟು ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕದಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಿ ಹೋಮ್ ಕ್ವಾರಂಟೈನ್ ಮಾಡಿ ಗ್ರಾಮವನ್ನೇ ಸೀಲ್ ಡೌನ್ ಮಾಡಿದ್ದಾರೆ. ತಾಲೂಕಿನ ಹಿರೇಕುಡಿ ಪಾಸಿಟಿವ್ ಬಂದಿರುವ ಮಹಿಳೆಯ ಮನೆ ತೋಟ್ಪಟ್ಟಿ ಪ್ರದೇಶದಲ್ಲಿದ್ದು ಕುಟುಂಬದಲ್ಲಿ ಮೂವರು ಸದಸ್ಯರು ಇದ್ದು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಚಿಕ್ಕೋಡಿ ನಗರದ ತಾಯಿ ಮತ್ತು ಮಗನಿಗೆ ಬಂದಿರುವ ಸೋಂಕಿತ ದೃಢ ಹಿನ್ನೆಲೆಯಲ್ಲಿ ನಗರದ ಜಾರಿಗಲ್ಲಿಯ 4 ಜನರನ್ನು ಕ್ವಾರಂಟೈನ್ಗೆ ಒಳಪಡಿಸಿದ್ದು ಜಾರಿಗಲ್ಲಿಗೆ ಸಂಪರ್ಕ ಬೆಳೆಸುವ ವಿವಿಧ ರಸ್ತೆ ಬಂದ್ ಮಾಡಲಾಗಿದೆ. ಪುರಸಭಾ ಅಧಿಕಾರಿಗಳು ಜಾರಿಗಲ್ಲಿ ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಸ್ಯಾನಿಟೈಸರ್ ಸಿಂಪಡಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಪುರಸಭಾ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ತಿಳಿಸಿದರು.